ಒಂದೊಂದು ರೂಪಾಯಿಗೂ ಲೆಕ್ಕ. ಹೊಟ್ಟೆಗೆ ಹಿಟ್ಟಿಲ್ಲದೆ ಆಹಾರ ಸಿಗದೆ ಮೇಲಿಂದ ಮೇಲೆ ದುಃಖ. ಅದೆಂತ ದಯಾನೀಯ ಸ್ಥಿತಿ ಅಂದ್ರೆ ಪಾಪರ್ ಪಾಕಿಸ್ತಾನ ಎಂದಿಗೂ ಉದ್ಧಾರವಾಗೋದೇ ಇಲ್ವಾ ಅನ್ನೋ ಹಾಗೆ. ಕರೆಂಟ್ ಇಲ್ಲ, ಕತ್ತಲಲ್ಲಿ ಜೀವನ ಸಾಗಿಸುವ ಅಂದ್ರೆ ಹಸಿವಿನ ಆಕ್ರಂದನ. ಹಾಗೋ ಹೀಗೋ ಬದುಕು ಸಾಗಿಸುವ ಅಂದ್ರೆ ಜೇಬು ಖಾಲಿ, ಜಮೀನಿನಲ್ಲಿ ನೀರಿಲ್ಲ, ಬೆಳೆ ಬೆಳೆದ್ರೆ ಅಲ್ವಾ ಆಹಾರ ಸಿಗೋದು. ಇಂಥ ಪರಿಸ್ಥಿತಿಯಲ್ಲಿದ್ದ ದಿವಾಳಿ ದೇಶ ಪಾಕಿಸ್ತಾನ ಈಗ ಸಂಭ್ರಮದಲ್ಲಿ ತೇಲಾಡ್ತಾ ಇದೆ. ಭಾಗ್ಯದ ಬಾಗಿಲು ತೆರೆಯಿತು ಎಂಬ ಖುಷಿಯಲ್ಲಿ ಕುಣಿದಾಡ್ತಿದೆ. ಪಾಪರ್ ಪಾಕ್ಗೆ ಲಕ್ ಹೊಡೆದಿದ್ದು ಹೇಗೆ, ಜನತೆಯ ಖುಷಿ ಕೇಕೆಗೆ ಕಾರಣವೇನು ಎಂಬ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡ್ತೀವಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಲು ಮರೆಯಬೇಡಿ. ಪಾಕಿಸ್ತಾನದ ಆರ್ಥಿಕತೆ ಪಾತಾಳಕ್ಕಿಳಿದು ಅದೆಷ್ಟು ಸಮಯವಾಗಿದೆ. ಒಂದೊಂದು ರೂಪಾಯಿಗೂ ಪರದಾಡ್ತಿರುವ ಪಾಕಿಸ್ತಾನಕ್ಕೆ ಯಾರ ನೆರವು ಕೂಡ ಸಿಗ್ತಿಲ್ಲ. ಇಸ್ಲಾಂ ರಾಷ್ಟ್ರಗಳು ಕೂಡ ಪಾಪರ್ ಪಾಕ್ ಕಷ್ಟ ನೋಡಿ ಅಂತರ ಕಾಯ್ದುಕೊಂಡಿವೆ. ಇಷ್ಟೊಂದು ಬರಿಗೆಟ್ಟು ಹೋದ ಪಾಕಿಸ್ತಾನ ಮತ್ತೆ ಪುಟಿದೇಳುವ ಕಾಲ ಹತ್ತಿರವಾಗ್ತಿದೆ. ಆರ್ಥಿಕತೆ ಕುಸಿದು ಬರಗೆಟ್ಟ ಪಾಕಿಸ್ತಾನ ಮತ್ತೆ ಸುಧಾರಿಸಲಿದೆ. ಹೌದು, ಪಾಕಿಸ್ತಾನದ ನೆಲದಲ್ಲಿ ಅಪಾರ ಪ್ರಮಾಣದ ಪೆಟ್ರೋಲಿಯಂ ಹಾಗೂ ನೈಸರ್ಗಿಕ ಅನಿಲ ಇರುವುದು ಪತ್ತೆಯಾಗಿದೆ. ಪಾಕಿಸ್ತಾನದ ಪ್ರದೇಶವೊಂದರಲ್ಲಿ ಅಪಾರ ಪ್ರಮಾಣದ ಪೆಟ್ರೋಲಿಯಂ ಹಾಗೂ ನೈಸರ್ಗಿಕ ಅನಿಲ ಇರುವುದು ಕಂಡು ಬಂದಿದೆ. ಕಳೆದ 3 ವರ್ಷಗಳಿಂದ ತನ್ನ ಮಿತ್ರ ರಾಷ್ಟ್ರಗಳ ಜೊತೆಗೂಡಿ ಪೆಟ್ರೋಲಿಯಂ ಹಾಗೂ ನೈಸರ್ಗಿಕ ಅನಿಲದ ಸರ್ವೆಗಳನ್ನು ನಡೆಸುತ್ತಲೇ ಇತ್ತು ಪಾಕಿಸ್ತಾನ. ಕರಾಚಿ ಸಮುದ್ರದಲ್ಲಿ ಅಪಾರ ಪ್ರಮಾಣದ ಪೆಟ್ರೋಲಿಯಂ ಹಾಗೂ ನೈಸರ್ಗಿಕ ಅನಿಲ ಇರುವುದು ಪತ್ತೆಯಾಗಿದೆ ಎಂದು ಸ್ವತಃ ಪಾಕ್ ಹೇಳಿಕೊಂಡಿದೆ. ಅದು ಎಷ್ಟು ಅಪಾರ ಪ್ರಮಾಣವೆಂದ್ರೆ ಪಾಕಿಸ್ತಾನ ಇಂಧನವಿರುವ ಪತ್ತೆ ಮಾಡಿದ ಜಾಗದಲ್ಲಿ ತೈಲ ಉತ್ಪಾದನೆಯ ಅತಿದೊಡ್ಡ 4ನೇ ರಾಷ್ಟ್ರವಾಗಿ ಪಾಕಿಸ್ತಾನ ಹೊರಹೊಮ್ಮುವಷ್ಟು ಪೆಟ್ರೋಲಿಯಂ ರಿಸರ್ವ್ಸ್ ಇದೆ ಎಂದು ಹೇಳಲಾಗ್ತಿದೆ. ವೆನೆಜುವೆಲಾ, ಸೌದಿ ಅರೇಬಿಯಾ, ಇರಾನ್, ಕೆನಡಾ ಹಾಗೂ ಇರಾಕ್ ದೇಶಗಳಲ್ಲಿ ಭಾರಿ ಪ್ರಮಾಣದ ತೈಲ ನಿಕ್ಷೇಪಗಳಿವೆ. ಅಮೆರಿಕದಲ್ಲೂ ಪೆಟ್ರೋಲಿಯಂ ತೈಲವಿದೆ. ಆದರೆ ಅಮೆರಿಕ ತನ್ನ ಗಣಿಯಲ್ಲಿ ತೈಲ ಉತ್ಪಾದನೆ ಆರಂಭಿಸದೆ ಅದನ್ನು ಕಾಯ್ದಿರಿಸಿದೆ. ಇದೀಗ ಪಾಕಿಸ್ತಾನದಲ್ಲಿ ಸಿಕ್ಕಿರುವ ತೈಲ ನಿಕ್ಷೇಪ ವಿಶ್ವದಲ್ಲೇ 4ನೇ ಅತಿದೊಡ್ಡ ಗಣಿ ಎಂದು ಬಣ್ಣಿಸಲಾಗಿದ್ದು ಇಲ್ಲಿ ತೈಲ ಉತ್ಪಾದನೆ ಆರಂಭವಾದರೆ ಪಾಕಿಸ್ತಾನದ ಆರ್ಥಿಕತೆ ಸುಧಾರಿಸುವ ಆಶಯ ಇದೆ. ಏಕೆಂದರೆ ಪಾಕಿಸ್ತಾನ ಪೆಟ್ರೋಲಿಯಂ ಇಂಧನಕ್ಕಾಗಿಯೇ ಸಾಕಷ್ಟು ವಿದೇಶಿ ವಿನಿಮಯ ವೆಚ್ಚ ಮಾಡುತ್ತದೆ. ಪಾಕಿಸ್ತಾನದಲ್ಲಿ ತೈಲ ನಿಕ್ಷೇಪ ಪತ್ತೆಗಿಂತ ಕೂಸು ಹುಟ್ಟುವ ಮೊದಲೇ ಕುಲಾವಿ ಹೊಲಿಸಿದ್ರು ಅನ್ನೋ ಹಾಗೆ ಸಂಭ್ರಮಾಚರಣೆ ಅತಿರೇಕಕ್ಕೆ ತಲುಪಿದೆ. ಇದನ್ನು ನೋಡಿ ತಜ್ಞರು ಎಚ್ಚರಿಕೆ ನೀಡಿದ್ದಾರೆ. ಯಾವುದೇ ಒಂದು ಹೊಸ ಪೆಟ್ರೋಲಿಯಂ ತೈಲ ನಿಕ್ಷೇಪ ಪತ್ತೆಯಾದರೆ ಆ ಸ್ಥಳದಲ್ಲಿ ಗಣಿಗಾರಿಕೆ ನಡೆಸಿ ತೈಲ ಹೊರತೆಗೆದು ಅದನ್ನು ಸಂಸ್ಕರಿಸಿ ಸಾಗಣೆ ಮತ್ತು ಮಾರಾಟ ಮಾಡಲು ಸಾಕಷ್ಟು ವರ್ಷಗಳ ಸಮಯ ಬೇಕಾಗುತ್ತದೆ. ಜೊತೆಯಲ್ಲೇ ಮೊಟ್ಟೆ ಒಡೆಯುವ ಮುನ್ನವೇ ಕೋಳಿಗಳ ಸಂಖ್ಯೆ ಎಣಿಕೆ ಮಾಡಬೇಡಿ ಅನ್ನೋ ಸರಳ ಲೆಕ್ಕಾಚಾರವನ್ನ ಬುದ್ಧಿ ಮಾತಿನ ರೂಪದಲ್ಲಿ ಪಾಕಿಸ್ತಾನದ ತಜ್ಞರು ಅಲ್ಲಿನ ಜನತೆಗೆ ಹೇಳುತ್ತಿದ್ದಾರೆ. ಏಕೆಂದರೆ ಸದ್ಯದ ಮಟ್ಟಿಗೆ ಪಾಕಿಸ್ತಾನದಲ್ಲಿ ತೈಲ ನಿಕ್ಷೇಪ ಇದೆ ಅನ್ನೋದು ಗೊತ್ತಾಗಿದೆ. ಈ ಕುರಿತಾಗಿ ಇನ್ನಷ್ಟು ಪರಿಶೀಲನೆ ನಡೆಸಿ ಬಳಿಕವೇ ಸ್ಪಷ್ಟ ಚಿತ್ರಣ ಸಿಗಲಿದೆ. ಅದೇನೇ ಇರಲಿ, ಮುಳುಗುವವನಿಗೆ ಹುಲ್ಲು ಕಡ್ಡಿ ಆಸರೆ ಅನ್ನುವ ರೀತಿ ತೀವ್ರ ಆರ್ಥಿಕ ಹೊಡೆತದಿಂದ ಬಳಲಿ ಬೆಂಡಾಗಿರುವ ಪಾಕ್ಗೆ ಈ ಒಂದು ಸುದ್ದಿ ಹೊಸ ಆಶಾಭಾವವನ್ನು ಹುಟ್ಟಿಸಿದೆ. ನಮಸ್ಕಾರ.